ಹೇಳ್ತಾ ಇದ್ರಿ ಪಿ ಅನ್ನೋ ಅಕ್ಷರ ಅವ್ರಿಗೆ ಆಗ್ ಬರೋದಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಯಾವಾಗ ಪವಿತ್ರ ಗೌಡ ಅನ್ನೋರು ಲೈಫ್ ಬಂದ್ರು ಆಗ್ನಿಂದ ಸಮಸ್ಯೆ ಇನ್ಕ್ಲೂಡಿಂಗ್ ಅವರ ಪರ್ಸನಲ್ ಲೈಫ್ ಮದುವೆ ವಿಚಾರದಲ್ಲಿ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಪರ್ಸ್ನಲ್ ಲೈಫ್ ಹೆಂಗಿದೆ ಅವರ ಜಾತಕ ಏನು ಹೇಳ್ತಾ ಇದೆ ಯಾಕಂದ್ರೆ ತುಂಬಾ ಸಮಸ್ಯೆಗಳು ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಇವು ಮತ್ತು ದರ್ಶನ್ ಇವ್ರ ಮೂವರ ನಡುವೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರ್ಸನಲ್ ಲೈಫ್ ಯಾವ ರೀತಿ ಆಗಿದೆ ಅಂತ ನೋಡಿ ನನಗೆ ಗೌಡಗು ದರ್ಶನಗೂ ಬ್ರೇಕಪ್ ಆಗ್ಬಹುದು ಅಂದ್ರೆ ಹಾಗೆ ಆಗ್ಬಹುದು ಅವ್ರಿಗೆ ಹಾಳಾಗಿರೋದು ಅಂದ್ರೆ ಇಲ್ಲಿ ಏನಾಗುತ್ತೆ ದರ್ಶನ್ ಅವ್ರ ವೈಫ್ ಒಂದು ಯಾರ ರೀತಿ ಸೇರಲ್ಲ ತುಂಬಾ ಜವಾಬ್ದಾರಿ ಆಗಿರ್ತಾರೆ ಅವ್ರು ಯಾರು ಸುದ್ದಿಗೂ ಸೇರಲ್ಲ ಬಹಳ ವಿಶೇಷವಾಗಿ ಅವ್ರನ್ನ ನಾನು ನನ್ನ ಹತ್ರದಿಂದ ನೋಡ್ರಿಂದ ಹೇಳ್ತಾ ಇದ್ದೆ ಏನೇಳೆ ಅವ್ರಾಯ್ತು ಅವ್ರ ಕೆಲಸ ಆಯ್ತು ನನ್ನ ಗಂಡ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಜನಕ್ಕೆ ಒಂದು ಒಳ್ಳೆಯ ವಿಷಯ ಒಳ್ಳೆ ಸಿನಿಮಾ ಕೊಡಬೇಕು ನಾವೆಲ್ಲ ಸೇರಿ ನಮ್ಮ ಲೈಫ್ ಅಂತ ಅವರು ಕಷ್ಟಪಟ್ಟು ಅವರಿಬ್ರು ಸಾಮ್ರಾಜ್ಯ ಕಟ್ಟರು ಒಟ್ಟಿಗೆ ಅವ್ರ ಸಾಮ್ರಾಜ್ಯ ದರ್ಶನ್ ಹೀರೋ ಆದ್ಮೇಲೆ ಅವ್ರ ದರ್ಶನ್ ನೋಡಿಲ್ಲ ಅದಕ್ಕೆ ಮುಂಚೆನೇ ಅವ್ರ ದರ್ಶನ್ ನೋಡಿದವ್ರು ಏನೇಳಿ ಹೀರೋ ಆದ್ಮೇಲೆ ದರ್ಶನ್ಗೆ ಹೆಸರು ಬಂದ ಮೇಲೆ ಅವರಲ್ಲ ಇನ್ನೂ ಹೀರೋಕ್ಕಿಂತ ಮುಂಚೆ ಅವರಿಬ್ಬರು ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ನನ್ನ ಒಂದು ಪ್ರಕಾರ ದರ್ಶನ್ ಏನಾಗುತ್ತೆ ಅವರ ಜಾಗದಲ್ಲಿ ಹುಚ್ಚ ಗುಜ ಇರೋದ್ರಿಂದ ಋಷಭ ಲಗ್ನ ಇರೋದ್ರಿಂದ ಅವರು ಸಂಬಂಧಿಕರಿಗೆ ದೂರ ಆಗ್ಬಿಡ್ತಾರೆ ಸಂಬಂಧಿಕರ ಜೊತೆ ಅವರು ಅಷ್ಟೊಂದು ಕ್ಲೋಸ್ ಆಗಲ್ಲ ಅವರು ಯಾವಾಗಲೂ ಕೂಡ ಸಂಬಂಧಿಕರಿಗೆ ತುಂಬ ಕ್ಲೋಸ್ ಆಗೋಕ್ಕಾಗೋದಿಲ್ಲ ಅವರು ಆಗಿ ಬರೋಲ್ಲ ಯಾಕಂದರೆ ನಂದು ಅವ್ರದ್ದು ಇಬ್ಬರದ್ದು ಒಂದೇ ಲಗ್ನ ಋಷಭ ಲಗ್ನ ನಂದು ಋಷಭ ಲಗ್ನ ಅವ್ರದ್ದು ಒಂದೇ ಲಗ್ನ ಇಬ್ಬರು ಸೆವೆಂಟಿ ಸೆವೆನೇ ಉಟ್ರೋದು ದರ್ಶನರು ಸೆವೆಂಟಿ ಸೆವೆನ್ ನಾನು ಸೆವೆಂಟಿ ಸೆವೆನ್ ತಿಂಗಳು ಮಾತ್ರ ಚೇಂಜ್ ಇರುತ್ತೆ ದರ್ಶನ್ ಅವ್ರಿಗೆ ಜಾಗದಲ್ಲಿ ಹೆಣ್ಣಿನ ವಿಚಾರ ಇದೊಂದು ದೊಡ್ಡ ವಿಷಯ ಅಲ್ಲ ಇದು ಯಾವಾಗಲೂ ಕೊನೆವರೆಗೂ ಇರುತ್ತೆ ಸರ್ ಇದು ಇದು ಅವ್ರನ್ನ ಗ್ರಹಗಳು ಅವನ್ನ ಅದನ್ನ ಎನರ್ಜಿ ಮಾಡ್ತವೆ ಎನರ್ಜಿ ಇರುತ್ತೆ ಯಾಕಂದರೆ ಎಲ್ಲವೂ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ ದರ್ಶನ್ ಅವ್ರಿಗೆ ಋಷಭ ಲಗ್ನ ಋಷಭ ಲಗ್ನಕ್ಕೆ ಗುರು ಕಾರಕ ಅಲ್ಲ ಇವರು ಗುರುದಶೆಯಲ್ಲಿ ತುಂಬ ಬೆಳೀತಾಯಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ನೋಡ್ರ ಮಟ್ಟಿಗೆ ಇದು ಬಲಿ ಬಲಿಯಾಗುತ್ತೆ ಅಂತ ನಾನು ಗೆಸ್ಟ್ ಮಾಡಿದ್ದೆ ಭಾಳ ವರ್ಷ ತುಂಬ ಬೆಕ್ ಮಾಡಿದ್ದೆ ಹಾಗಾಗಿ ದರ್ಶನ್ ಅವ್ರಿಗೆ ಇವಾಗ ಗುರು ದಶೆ ನಡೆಯೋದ್ರಿಂದ ಗುರುದಶೆ ಇವಾಗ ಇವ್ರ ಲೈಫಲ್ಲಿ ನಡೀತಾ ಇದೆ ಗುರುದಶೆ ಕುಜ ಕುಜಭುಕ್ತಿ ನಡೀತಿದೆ ಉಚ್ಚ ಕುಜ ಗ್ರಹ ನಡೀತಿದೆ ಉಚ್ಚ ಕುಜ ಕುಜನಂತೆ ಗುರು ಹನ್ನೆರಡರಲ್ಲಿ ಇದ್ದಾನೆ ಶತ್ರು ಕುಜನು ಹನ್ನೆರಡರಲ್ಲೇ ಇದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಹುಚ್ಚಿನಾಗಿದ್ದಾನೆ ಆ ಹುಚ್ಚಿನಾಗಿದ್ದ ಕುಜ ದೇಶ ಹುಚ್ಚಿನಾಗಿದ್ರೆ ತುಂಬ ದೊಡ್ಡ ಒಂದು ನನ್ನ ಒಪಿನಿಯನು ಈ ನೋವು ಇದ್ರ ಜೊತೆಗೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೇಳು ಇವ್ರಿಗೊಂದು ತುಂಬ ದೊಡ್ಡ ಗಂಡಾಂತರ ಬರುತ್ತೆ ಆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ರಾವು ಭುಕ್ತಿ ಈ ವರ್ಷ ಈ ವರ್ಷ ಇದು ಆಗಿರೋದ್ರಿಂದ ಇದೆಲ್ಲ ಆದಮೇಲೆ ಒಂದೊಂದು ಏನೋ ಒಂದು ಕಾಯಿಲೆ ಇಲ್ಲ ಅವ್ರಿಗೊಂದು ಹೊಸ ಕಾಯಿಲೆ ಬರ್ಬೋದು ಇಲ್ಲ ಹೊಸ್ದಾಗ ಏನಾದ್ರು ಟ್ಯಾಬ್ಲೆಟ್ ಆಗುತ್ತೆ ಅಂದರೆ ಬಿ ಪಿ ಶುಗರು ಇನ್ನೊಂದು ಅನಾರೋಗ್ಯ ಸಮಸ್ಯೆ ಒಂದು ಕಾಡುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಆದಮೇಲೆ ಶನಿದಶೆ ಸ್ಟಾರ್ಟ್ ಆಗುತ್ತೆ ಸರ್ ತಗಂದ ರೊಯ್ಯ ಅಂತ ಮ್ಯಾಕೆತ್ಕೆ ಬಂದು ಬಿಡುತ್ತೆ ಇದನ್ನೆಲ್ಲವೂ ಬಿಟ್ಟುಬಿಡ್ತಾರೆ ಇಪ್ಪತ್ತೇಳು ಆಗಿದ ತಕ್ಷಣ ಇಪ್ಪತ್ತೇಳು ಕುಜ ಶನಿ ಶನಿದಶೆ ಇಪ್ಪತ್ತು ಮೂರನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅವ್ರು ತಿನ್ನಲ್ಲಾದ್ರೆ ತುಂಬ ಜಾಸ್ತಿ ಹೋಗ್ತಾರೆ ಗುರು ಗುರು ಗುರುದೇಶ ಕುಜಭಕ್ತಿ ಔಮರ್ಯಾದಿ ದುಃಖ ಇದೆಲ್ಲ ನೋಡಿದ್ದಾರೆ ರಾವು ಭಕ್ತಿ ಸ್ವಲ್ಪ ಔಮರ್ಯಾದೆ ನೋಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳರಲ್ಲಿ ಯಾವ್ದಾದ್ರು ಸಿನಿಮಾ ರಿಲೀಸ್ ಆದರೆ ಅವ್ರು ಸಕ್ಸಸ್ ಆಗೋಲ್ಲ ಯಾವುದೇ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತೇಳರ ಮೇಲಿಂದ ಸಿನಿಮಾ ಎಲ್ಲ ಸೂಪರ್ ಆಗುತ್ತೆ ಅವ್ರಿಗೆ ಹಾಗಾಗಿ ಶನಿ 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 ವಕ್ರವಾಗಿದ್ದಾನೆ ಅವ್ರ ಜಾಗದಲ್ಲಿ ಶನಿ ವಕ್ರವಾಗ ತುಂಬ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಯಾಕಂದರೆ ಶನಿ ವಕ್ರವಾಗಿ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಬುಧ ಬುಧ ಭಾಳ ಪವರ್ಫುಲ್ ಆಗಿರೋ ಬುಧ ಬುಧ ನಕ್ಷತ್ರ ಬುಧ ಬುಧನೂ ಕೂಡ ಶನಿ ನೋಡ್ತಾರೆ ಚಂದ್ರಗ್ರಹ ಹಾಗೆ ಒಂಬತ್ತನೇ ಮಲಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಖಂಡಿತಲ್ಲೂ ಕೂಡ ಇವಾಗ ದರ್ಶನರು ತೊಳಗಡೆ ಬಿದ್ದರಿಂದ ಆಳಿಗೆ ಒಂದು ಕಲ್ಲು ಆಗ್ತಾ ಇರ್ಬೋದು ಎಲ್ಲರೂ ಯಾರ್ಯಾರು ಪ್ರೊಡ್ಯೂಸರ್ಗಳು ಇನ್ನೊಬ್ರು ಅನ್ನೊಬ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಇದೆಲ್ಲರಿಗೂ ಕೂಡ ಶೇಷ ಉತ್ತರ ಕೊಡ್ತಾರೆ ಜಾತಕ ಕೊಡುತ್ತೆ ಸರ್ ಅವ್ರ ಆಗೋಲ್ಲ ಸರ್ ಈ ಒಬ್ಬ ಮನುಷ್ಯ ನಾನು ಬದುಕಬೇಕಂದ್ರೆ ಬದುಕೋಕ್ಕಾಗಲ್ಲ ಹಾಳಾಗಬೇಕಂದ್ರೆ ಹಾಳಾಗಲ್ಲ ಎಲ್ಲ ವಿಧಿ ಲಿಖಿತ ಎಲ್ಲವೂ ವಿಧಿ ಲೆಕ್ಕದ ಕೃಷ್ಣನು ಕೂಡ